ಇದು ಒಂದು ಪೋಟ್ ಕೋರ್ಟ್ಗೆ ದರ್ಶನ್ ಹೋಗಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಗೌಡ ವಿಚಾರಣೆಯನ್ನ ಅಲ್ಲಿ ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಸಿಕ್ಕಿರುವಂತದ್ದು. ನ್ಯಾಯಾಧೀಶರಿಂದ ದರ್ಶನ್ ಹಾಗೂ ಪವಿತ್ರ ಅವರ ವಿಚಾರಣೆಯನ್ನ ಮಾಡಲಾಗಿದೆ. ಕೋರ್ಟ್ನಲ್ಲಿ ಬಂಧನದ ಮಾಹಿತಿಯನ್ನ ಕೊಟ್ಟಿದ್ದಾರೆ ದರ್ಶನ್ ಪವಿತ್ರ. ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ ನ್ಯಾಯಾಧೀಶರು, ದರ್ಶನ್ ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದರ್ಶನ್ ಟೀಮ್ ನಿಂದ ಅಭಿಮಾನಿ ರೇಣುಕಾಸ್ವಾಮಿ ಮರ್ಡರ್ಗೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಅಪ್ಡೇಟ್ಸ್. ಮೆಡಿಕಲ್ ಚೆಕಪ್ ಬಳಿಕ ಕೋರ್ಟ್ಗೆ ದರ್ಶನ್ ಅಂಡ್ ಟೀಮ್ ಹಾಜರಾಗಿದ್ರು. ದರ್ಶನ್ ಹಾಗೂ ಪವಿತ್ರ ಗೌಡ ವಿಚಾರಣೆಯನ್ನ ಇಲ್ಲಿ ನ್ಯಾಯಾಧೀಶರು ಮಾಡಿದ್ರು ಅನ್ನೋ ಮಾಹಿತಿ ಲಭಿಸಿದೆ. ಎಸ್, ಈಗಾಗಲೇ ಬಹುದೊಡ್ಡ ಕಾನೂನು ಪ್ರಕ್ರಿಯೆಯನ್ನ ಮುಗಿಸಿದ್ದಾರೆ. ಈಗ ನ್ಯಾಯಾಧೀಶರ ಮುಂದೆ ದರ್ಶನ್ ಮತ್ತು ಪಟಾಲಮ್ಮನ್ನ ಈಗ ಹಾಜರುಪಡಿಸಿದ್ದಾರೆ. ಅದಾದ ಬಳಿಕ ನ್ಯಾಯಾಧೀಶರು ಅಲ್ಲಿ ಏನು ಅವರ ಪರ ಇರುವಂತಹ ವಕೀಲರ ಮತ್ತು ಏನು ಸರ್ಕಾರಿ ವಕೀಲರ ಇಬ್ಬರ ವಾದಗಳನ್ನು ಅಲ್ಲಿ ಆಲಿಸ್ತಾರೆ. ಅದಾದ ಬಳಿಕ ಒಂದಷ್ಟು ಪೊಲೀಸರ ಮಾಹಿತಿಗಳನ್ನು ಕೂಡ ಅದರ ಆಧಾರದ ಮೇಲೆ ಅಲ್ಲಿ ತೀರ್ಪನ್ನು ಕೊಡಲಾಗುತ್ತೆ. ಈಗ ಒಟ್ಟಿನಲ್ಲಿ ಅವರ ಮೆಡಿಕಲ್ ಚೆಕಪ್ ನಡೆದಿದೆ. ಅದಾದ ಬಳಿಕ ದರ್ಶನ್ ಮತ್ತು ಅವರ ಪಟಾಲಮ್ಮನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸುವಂತಹ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಒಟ್ಟಾರೆಯಾಗಿ ಇದು ದರ್ಶನ್ ಹಾಗೂ ಪವಿತ್ರ ಗೌಡ ಸಂಬಂಧಪಟ್ಟಂತಹ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನ್ಯಾಯಾಧೀಶರಿಂದ ದರ್ಶನ್ ಹಾಗೂ ಪವಿತ್ರರ ವಿಚಾರಣೆ ನಡೀತಾ ಇದೆ. ಕೋರ್ಟ್ನಲ್ಲಿ ಬಂಧನದ ಮಾಹಿತಿ ನೀಡಿದ ದರ್ಶನ್ ಮತ್ತು ಪವಿತ್ರ, ಹಲವು ಪ್ರಶ್ನೆಗಳನ್ನ ಕೇಳಿದಂತಹ ನ್ಯಾಯಾಧೀಶರಿಗೆ ದರ್ಶನ್ ಉತ್ತರವನ್ನು ಕೊಟ್ಟಿದ್ದಾರೆ. ಅಲ್ಲಿ ಸಮರ್ಥವಾದಂತಹ ಉತ್ತರವನ್ನು ಕೊಡಲೇಬೇಕಾಗುತ್ತೆ. ದರ್ಶನ್ ಟೀಮ್ನಿಂದ ಅಭಿಮಾನಿ ರೇಣುಕಾಸ್ವಾಮಿ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗ ವಿಚಾರಣೆ ನಡೀತಾ ಇದೆ. ಮೆಡಿಕಲ್ ಚೆಕಪ್ ಬಳಿಕ ಕೋರ್ಟ್ಗೆ ದರ್ಶನ್ ಟೀಮ್ ಹಾಜರು. ಸಾಹಿಲ್, ನಾವು ಬೆಳಗ್ಗೆಯಿಂದ ಕೂಡ ನೋಡ್ತಾ ಇದ್ವಿ ದರ್ಶನ್ ಮತ್ತೆ ಟೀಮ್ ಇಬ್ಬರನ್ನೂ ಕೂಡ, ಇಡೀ ಟೀಮ್ ಏನೋ, ದರ್ಶನ್ ಅವರು ಸೇರಿದಂತೆ 13 ಜನ ಏನು ಅಕ್ಯೂಸ್ಡ್ ಇದ್ದಾರೆ, ಅವರೆಲ್ಲರನ್ನೂ ಕೂಡ ಬೆಳಗ್ಗೆಯಿಂದಲೇ ಒಂದು ಸ್ಟೇಷನ್ ಅಲ್ಲಿ ಕೂಡಿಟ್ಕೊಂಡು ವಿಚಾರಣೆಯನ್ನ ನಡೆಸಿ ಬಳಿಕ ಅವರ ವೈದ್ಯಕೀಯ ಚಿಕಿತ್ಸೆಯನ್ನ ಕೂಡ ಬೋರಿಂಗ್ ಆಸ್ಪತ್ರೆಯಲ್ಲಿ ಮಾಡಿ ಈಗ ಕರ್ಕೊಂಡು ಹೋದ್ರು. ಈಗ ಇದು ಹಲವು ಆಯಾಮಗಳಲ್ಲಿ ಈ ಕೇಸ್ ಹೇಗೆ ತನ್ನ ಸ್ವರೂಪವನ್ನ ಪಡ್ಕೊಳುತ್ತೆ ಅನ್ನೋದು ಇಲ್ಲಿ ಯಕ್ಷ ಪ್ರಶ್ನೆ. ಯಾಕಂತಂದ್ರೆ ದರ್ಶನ್ ಬೆಳಗ್ಗೆ ಅಷ್ಟೇ ಹೇಳಿದ್ರು, ನನಗೂ ಇದಕ್ಕೂ ಸಂಬಂಧ ಇಲ್ಲ, ನಾನು ಬಿಟ್ಟು ಬಿಡಿ, ನಂಗೆ ಏನು ಗೊತ್ತಿಲ್ಲ ಅಂತ ಹೇಳಿ. ಆದ್ರೆ CCTVಯಲ್ಲಿ ಆ ಒಂದು ಸ್ಕಾರ್ಪಿಯೋ ಕಾರ್ ನಲ್ಲಿ ಬಾಡಿ ಹೋಗುತ್ತೆ, ಅದರ ಹಿಂದ್ಗಡೆನೆ ದರ್ಶನ್ ಜೀಪ್ ಕೂಡ ಹೋಗಿದೆ. ಇಲ್ಲಿ ನಮಗೆ ಏನ್ ಹೇಳ್ತಾರೆ, ದೊಡ್ಡ ಮೇಜರ್ ಪ್ರೂಫ್ ಸಿಕ್ಕಿದೆ. ದರ್ಶನ್ ಅವ್ರು ನನ್ ಭಾಗಿಯಾಗಿಲ್ಲ ಅಂತ ಹೇಳೋ ಹಾಗಿಲ್ಲ. ಹೌದು, ಇದೊಂದು ಬುಡಕ್ಕೆ ಬಂದಾಗ ಬಡ್ಕಳದು ಅಂತ ಹೇಳ್ತಾರಲ್ಲ, ಹಂಗಾಯ್ತಿದ್ದು. ಈಗ ತನ್ನ ಬುಡಕ್ಕೆ ಬಂದಾಗ ಲೊಚ್ಚುಗುಡುವಂತಹದ್ದು, ಭಾವುಕರಾಗುವಂತಹದ್ದು, ಹಾಗೆ ಏನು ಪ್ರಯೋಜನ? ಅಲ್ಲಿ ಕೊಲೆ ನಡೆದಂತಹ ಸ್ಥಳದಲ್ಲಿ ದರ್ಶನ್ ಅವರಿಗೆ ಸಂಬಂಧಪಟ್ಟಂತಹ ಏನು ಕೆಂಪು ಕಲರ್ನ ಜೀಪ್ ಒಂದು ಪಾಸ್ ಆಗುವಂತಹದ್ದು, ಅದೊಂದು ಜೀವಂತ ವಿಟ್ನೆಸ್ ಆಗಿರುತ್ತೆ, ಅದು ಬಹುದೊಡ್ಡ ಎವಿಡೆನ್ಸ್ ಅದು. ಸೊ ಅಲ್ಲಿ ಜಾತ್ರೆಯ ಜೀಪ್ ಒಂದು ಅಲ್ಲಿಗೆ ಹೋಗುತ್ತಾ, ಅಲ್ಲ ಚಾಲಕನಿಲ್ಲದೆ ಅಲ್ಲಿ ಆಟೋಮೆಟಿಕ್ ಆಗಿ ಹೋಯ್ತಾ. ಈಗ ಸೆಲ್ನಲ್ಲಿ ಈಗ ಭಾವುಕರಾಗಿದ್ದಾರೆ ದರ್ಶನ್, ಹೇಳ್ಕೊಳ್ತಾ ಇದ್ದಾರೆ ನಾನು ಮಾಡಿಲ್ಲ, ನಾನು ಹೋಗಿಲ್ಲ ಅಂತೇಳಿ. ಅಲ್ಲಿಗೆ ಹೇಗೋಯ್ತು ಜೀಪು? ಹೌದು, ಹಾಗೆ ಇಲ್ಲಿ ಕೊಲೆ ಮಾಡೋದು ಮಾಡಿದ್ದಾರೆ, ಮಾಡಿಬಿಟ್ಟು ನೆಟ್ಟಿಗೆ ಸೀದಾ ಮೈಸೂರಿನ ರಾಡಿಸಾನ್ಸ್ ಅದೊಂದು ರೆಸಾರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಸೆಟ್ಲ್ ಆಗ್ಬಿಟ್ಟಿದೆ. ನಿರಾತಂಕರಾಗಿ, ನನಗೇನು ಗೊತ್ತೇ ಇಲ್ಲ, ಏನು ನಡೆದೇ ಇಲ್ಲ, ಅದೆಲ್ಲ ವಿಸ್ಮಯ ಅನ್ನೋ ಅರ್ಥದಲ್ಲಿ ಅವ್ರು ಹೋಗ್ಬಿಟ್ಟು ಎಂಜಾಯ್ ಮಾಡಿದ್ದಾರೆ. ಬೆಳಿಗ್ಗೆ ಇದ್ದಕ್ಕಿದ್ದ ಹಾಗೆ ಬೆಳ್ಳಂ ಬೆಳಿಗ್ಗೆ ಪೊಲೀಸರು ಕಾಕಿ ಹಾಕೊಂಡು ಬಂದಾಗ ಇವರು ಮೈ ಕೊಡುಕೊಂಡು ಕಣ್ಣು ಉಚ್ಚಿಕೊಂಡು ಹೊರಗೆ ಬಂದು ನೋಡಿದಾಗ ಪೊಲೀಸರು. ಹಾಗಾದ್ರೆ ಒಬ್ಬ ದೊಡ್ಡ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್ ಅಂತೆಲ್ಲ ಬಿರುದು ಕೊಟ್ರಲ್ಲ ಜನ, ಹಾಗಾದ್ರೆ ಅಂತ ಒಂದು ದೊಡ್ಡ ಸ್ಟಾರ್ ನಟ ಈ ರೀತಿ ಮಾಡೋದು ಸರಿನಾ? ಹಾಗಿದ್ರೆ ಇದು ದೊಡ್ಡ ಪ್ರಶ್ನೆ. ಯಾಕಂದ್ರೆ ಅವನೇನೋ ಮೆಸೇಜ್ ಮಾಡ್ದ, ಕಾಮೆಂಟ್ ಮಾಡ್ದ, ಈಗ ಇವರು ಪಬ್ಲಿಕ್ ಫಿಗರ್ಗಳು, ಇವರನ್ನ ದೂಷಿಸೋದು ಜನರಿಗೆ ಗೊತ್ತಿದೆ, ಅಧಿಕಾರ ಇದೆ. ಯಾಕಂದ್ರೆ ಅವರೇ ಆ ಪಟ್ಟಕ್ಕೆ ಹೋಗಿ ಕೂರಿಸಿರೋದವ್ರನ್ನ ದೂಷಿಸಲೂಬಹುದು, ಮೆರೆಸಲೂಬಹುದು. ಇವರೆಲ್ಲರೂ ಕೂಡ ಏನು, ಇವರೆಲ್ಲರೂ ಕೂಡ ಮನುಷ್ಯರೇ, ಇವರೊಂದು ಸಿನಿಮಾ ಸ್ಟಾರ್ಗಳಂತ ಮಾತ್ರ ಅಷ್ಟೇ, ಇವರ ದೇವದೂತರ
ಅಲ್ಲ, ಇಲ್ಲಿ ನಟನನ್ನ ವಿಮರ್ಶೆಯೂ ಕೂಡ ಮಾಡಬಹುದು, ಅವರನ್ನ ಪ್ರಶಂಸೆಯೂ ಕೂಡ ಮಾಡಬಹುದು. ಅದು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಕೂಡ ಇರುವಂತಹ ಅಧಿಕಾರ. ತನ್ನ ಲವ್ವರಿಗೋ ಪ್ರೇಯಸಿಗೋ ಪ್ರಿಯತಮಿಗೆ ಯಾರಿಗೇ ಆಗಿರ್ಲಿ ಒಬ್ಬ ಕಾಮೆಂಟ್ ಮಾಡಿದ ಅವನಿಗಿರುವಂತಹ ಹಕ್ಕು. ಆದ್ರೆ ಕಾನೂನಿನ ಎಲ್ಲೇ ಮೀರು ಹೋಗಬಾರದು ಎನ್ನುವಂತಹದ್ದು ಮಾತ್ರ. ಒಂದು ಹೆಣ್ಣಿನ ಮಾನಕ್ಕೆ ಹಾನಿಯಾಗುವಂತಹ ಅಥವಾ ಸ್ವಾಭಿಮಾನಕ್ಕೆ ಧಕ್ಕೆ ಆಗುವಂತಹ ಯಾವುದಾದ್ರೂ ಒಂದು ಕಂಟೆಂಟ್ ಆತನ ಮೆಸೇಜ್ ಅಲ್ಲಿ ಇತ್ತು ಎಂದಾದ್ರೆ ಸೈಬರ್ ಕ್ರೈಮ್ಗೆ ಹೋಗಬಹುದಾಗಿತ್ತು, ಕಾನೂನನ್ನು ಕೈಗೊಳ್ಳಬಹುದಿತ್ತು. ಇವರು ಕಾನೂನನ್ನ ಕೈಗೆತ್ಕೊಂಡ್ರಲ್ಲ, ಅಥವಾ ಇವರೇ ಒಂದು ಫೋನ್ ಮಾಡಿ ಈಗೇನು ಷಡ್ಯಂತ್ರ ಮಾಡಿ ನೋಡಿ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. ಅದು ಏನದು, ನಿರಪರಾಧಿತ್ವ ಭಾವದಲ್ಲಿ ಕೂತ್ಕೊಂಡಿರ್ತಕ್ಕಂತಹ ಈ ವ್ಯಕ್ತಿಗೆ ನಿನ್ನೆ ಎಲ್ಲ 6ನೇ ತಾರೀಕು ದಿನ ಆ ವ್ಯಕ್ತಿಯನ್ನ ಒದಿಬೇಕಾದ್ರೆ ಗುಪ್ತಾಂಗಕ್ಕೆ ಕಾಲಲ್ಲಿ 9ನೇ ತಾರೀಕು ಆ ವ್ಯಕ್ತಿಯ ಗುಪ್ತಾಂಗಕ್ಕೆ ಒದಿಬೇಕಾದ್ರೆ ಈ ಪಶ್ಚಾತ್ತಾಪದ ಭಾವನೆ ಇರಲಿಲ್ವಾ? ಒಬ್ಬ ಅಮಾಯಕನನ್ನ ನಾನು ಹೊಡಿತಾ ಇದ್ದೀನಿ ಅಥವಾ ಸಾಯಿಬಹುದು, ಇದು ಯಾವ ಗೋಜಿಗೂ ಅಥವಾ ಇದು ಯಾವ ಅಭಿಮಾನಿನ ಹೊಡಿತಾ ಇದ್ದೀನಿ ಅನ್ನೋದು. ಹೌದೌದು, ಎದೆ ಭಾಗದಲ್ಲಿ ಸೆಲೆಬ್ರಿಟೀಸ್ ಅಂತ ಬರ್ಕೊಂಡ್ರು ಸೆಲೆಬ್ರಿಟೀಸ್ ಅಂತ ಬರ್ಕೊಂಡಿದ್ದು ಮಾತ್ರ ಅಲ್ಲ, ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹೆಂಗೆಲ್ಲ ಶೇರ್ ಮಾಡಬೇಕು ಆ ಮಟ್ಟಕ್ಕೆ ಶೇರ್ ಆಗೋಯ್ತು ಅದು. ಆದ್ರೆ ಇವತ್ತು ಸೆಲೆಬ್ರಿಟಿ ಎದೆಯ ಮೇಲೆ ದರ್ಶನ್ನ ಕಾಲಿದೆ, ಆತನ ಗುಪ್ತಾಂಗದ ಮೇಲೆ ಈತನ ಘನಗಾತ್ರದ ಪಾದವನ್ನ ಇಟ್ಟು ಅದುಮ್ತಾನೆ ಅನ್ನೋದಾದ್ರೆ ಇದು ಇದು ಯಾವ ತರದ ಸೆಲೆಬ್ರಿಟೀಸ್ ಕೊಡುವಂತಹ ಬೆಲೆ ಎನ್ನುವಂತಹದ್ದು ವಿದ್ಯಾರ್ಥಿ. ಸಾಕಷ್ಟು ರೀತಿಯ ಚರ್ಚೆಗಳಾಗ್ತಾ ಇದೆ. ಇವತ್ತು ಜೀಪ್ ನಲ್ಲಿ 2 ಯಮಕಿಂಕರಾಗೆ ಆಚೆ ಈಚೆ ಇಬ್ಬರು ಪೊಲೀಸರ ನಡುವೆ ನೋಡಿ, ನೀವು ಎಳಕಂಡು ಹೋಗ್ತಾ ಇದಾರೆ ಪೊಲೀಸರು. ಆಮೇಲೆ ಇನ್ನೊಂದು, ಮೈಸೂರಲ್ಲಿ ಹೋದ ತಕ್ಷಣ ಕರೀತಾರಂತೆ, ಬನ್ನಿ ಸ್ಟೇಷನ್ ಹೋಗೋಣ ಅಂದ್ರೆ ನಾನು ಜೀಪ್ ಅಲ್ಲಿ ಬರ್ತೀನಿ ಅಂದ್ರಂತೆ. ಯಾಕೆ ತಲೆಯಲ್ಲಿ ಕೊಂಬಿದೆಯಾ ಅಂತ ಹತ್ತಿ ಜೀಪ್ ಅಂದ್ರಂತೆ ಪೊಲೀಸರು. ಅದೇ ಅದೇ ಮಾಡಬೇಕಾಗಿರೋದು. ಇಲ್ಲಿ ಆರೋಪಿ ಯಾರೇ ಆಗಿರ್ಲಿರಿ, ಅವನು ನಟನಾಗಿರ್ಲಿ, ರಾಜಕಾರಣಿ ಆಗಿರ್ಲಿ, ವೈದ್ಯನಾಗಿರ್ಲಿ, ಶಿಕ್ಷಕನಾಗಿರ್ಲಿ, ಜನಸಾಮಾನ್ಯನಾಗಿರ್ಲಿ, ಯಾರೇ ಆಗಿರ್ಲಿ, ಕಾನೂನಿನ ದೃಷ್ಟಿಯಲ್ಲಿ ಆತ ಒಬ್ಬ ಆಪಾದಿತ ಅಂದ್ಮೇಲೆ ಆತ ಆರೋಪಿ. ಇನ್ನು ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ ಅವನು ಅಪರಾಧಿನೋ ಅಥವಾ ಆರೋಪಿಯಾಗಿ ಇರ್ತಾನೋ, ಅಕ್ಯೂಸ್ಡ್ ಅಥವಾ ಕ್ರಿಮಿನಲ್ ಅದು ಅದಾದ ನಂತರ. ಈಗ ಆತನ ಮೇಲೆ ಒಂದು ಆರೋಪ ಇದೆ, ಆತ ಆಪಾದಿತ ವ್ಯಕ್ತಿ, ಬಾ ಜೀಪಿಗೆ, ಸರ್ಕಾರಿ ಜೀಪ್ ಇದೆ ಬಾ, ನಿನ್ ಜೀಪು, ನಿನ್ನ ಆಶಾರಾಮಿ, ನಿನ್ನ ಆಡಂಬರ ಎಲ್ಲ ಮನೆಯಲ್ಲಿ, ನೀನೀಗ ಆರೋಪ ಹೊತ್ಕೊಂಡಿದ್ಯಾ, ನ್ಯಾಯಾಧೀಶರ ಮುಂದೆ ಹಾಜರ್ಪಡಿಸ್ತೀವಿ, ಅಲ್ಲಿ ವಾದಗಳು ಮಂಡನೆ ಆಗುತ್ತೆ, ಅದಾದ ಬಳಿಕ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ, ಕೂತ್ಕೊ ನೀನು ಜೀಪಲ್ಲಿ. ಈಗ ಈಗ ಏನ್ ಅಮಾಯಕರ ತರ ಕೂತಿದ್ದಾರೆ ದರ್ಶನ್ ಜೊತೆಗೆ ಪವಿತ್ರ ಗೌಡ ಆಗಿರ್ಬೋದು, ಹಾಗೆ ಇತರೆ 13 ಜನರು ಸೇರಿದಂತೆ. ಇವಾಗ ಅವ್ರ ಮುಖದಲ್ಲಿ ನೋವು ನೋಡಿ, ಆ ಒಂದು ಏನು ಮಾಡದಂತಹ ಬೇಜಾರು, ಅಯ್ಯೋ ಯಾಕೆ ಎಳ್ಕೊಂಡು ಹೋಗ್ತಿದ್ದಾರೆ ಅನ್ನುವಂತಹ ಏನ್ ಮುಖದ ಭಾವನೆಯಲ್ಲಿ ಕಾಣ್ತಾ ಇದೆ. ಅವತ್ತು ರಾತ್ರಿ ಆ ಅಮಾಯಕ ನೋಡಿ, ಅವನು ಕೊಲೆ ಮಾಡಿಲ್ಲ, ಹಲ್ಲೆ ಮಾಡಿಲ್ಲ, ಪವಿತ್ರ ಗೌಡಂಗ್ ಏನಾದ್ರೂ ಹಲ್ಲೆ ಮಾಡಿದ್ನ? ಇಲ್ಲ. ಆಕೆ ನಿಂದಿಸಿದ್ನ ಸಮಾಜದ ಎದುರು ನಿಂತ್ಕೊಂಡು? ಇಲ್ಲ. ಮತ್ ಯಾಕೆ ಅವನನ್ನ ಕೊಲೆ ಮಾಡುವಂತಹ ಇಕ್ಕಟ್ಟಿನ ಸಂದರ್ಭಕ್ಕೆ ದರ್ಶನ್ ಇಲ್ಲಿ ಸಿಲುಕಿದ್ರು ಅನ್ನೋದು ಅಂದ್ರೆ ತನ್ನ ಪ್ರೇಯಸಿ ದೂರು ಕೊಟ್ರಲ್ಲ ದರ್ಶನಿಗೆ, ಇಂತಿಂತ ಹೀಗೀಗೆ ನನಗೆ ಇಂತಿಂತ ವ್ಯಕ್ತಿ ಒಬ್ಬ ಮೆಸೇಜ್ ಮಾಡ್ತಾ, ಈ ಬಗ್ಗೆ ಒಂದು ಬಿಗ್ ಅಪ್ಡೇಟ್ಸ್ ಬರ್ತಾ ಇದೆ.